ಹಾಯ್ ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಕೈಯಲ್ಲಿ ಏನಿದ್ದು ಅಂದ್ಕೊಂಡಿರ್ತೀರ? ಹೌದು, ಗ್ಲಾಸು, ಮಜ್ಜಿಗೆ, ಬೇಸಿಗೆ ಬರ ಸಿಕ್ಕಾಬಟ್ಟೆ, ಬಿಸಿಲು ಹಾಕೊಂಡು ಕೊಡ್ತಾ ಇದೆ. ಇವತ್ತು ದಾಬಸ್ಪೇಟೆಗೆ ಬಂದಿದ್ದೀವಿ. ಸೊ ದಾಬಸ್ಪೇಟೆಯಲ್ಲಿ ಸೋಮೇಶ್ವರ ಇಡ್ಲಿ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮುದ್ದೆ ಊಟ ಸಿಗುತ್ತೆ. ಇಡ್ಲಿ ಹೋಟೆಲ್ ಅಂದ್ಬಿಟ್ಟು ಮುದ್ದೆ ಊಟ ಅಂತಲೇ ಅನ್ಕೊಂಡ್ರ, ಹೌದು, ಇಡ್ಲಿನೂ ಸಿಗುತ್ತೆ. ನೀವು ಬೆಳಗ್ಗೆ ಹೊತ್ತು ಬಂದರೆ ತಟ್ಟೆ ಇಡ್ಲಿ ಸಿಗುತ್ತಂತೆ, ಸಿಕ್ಕಾಬಟ್ಟೆ ಫೇಮಸ್ ಅಂತೆ. ದಾಬಸ್ಪೇಟೆಯಲ್ಲಿ ತಟ್ಟೆ ಇಡ್ಲಿ ಸಿಗುವಂಥ ಏಕೈಕ ಸ್ಥಳ ಅಂತ ಇದು. ಸೊ ನಾವು ಬಂದಿರುವಂಥದ್ದು ಮಧ್ಯಾಹ್ನದ ಊಟದ ಸಮಯಕ್ಕೆ, ಒಂದೊಳ್ಳೆ ಮುದ್ದೆ ಊಟ ಸಿಗುತ್ತೆ. ಸೊ ಹಾಗಾಗಿ ಬಂದಿದ್ದೀವಿ, ಜೊತೆಗೆ ಮಜ್ಜಿಗೆ. ಸೊ ಮುದ್ದೆ ಊಟ ತೊಗೊಂಡಾಗ ನಿಮಗೆ ಮಜ್ಜಿಗೆ ಸಿಕ್ಕೇ ಸಿಗುತ್ತೆ. ನಾವು ಫಸ್ಟೇ ಮಜ್ಜಿಗೆ ತೊಗೊಂಡ್ಬಿಡ್ವಿ, ಸರ್ ಮಜ್ಜಿಗೆ ಕೊಟ್ಬಿಡಿ ಸರ್, ಬಿಸಿಲಲ್ಲಿ ಬಂದುಬಿಟ್ಟಿದ್ದೀವಿ ಅಂತ. ಸೊ ಮಜ್ಜಿಗೆ ತೊಗೊಂಡಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. 10 ವರ್ಷಗಳಿಂದ ನಡೆಸ್ತಾ ಬರ್ತಾಯಿದ್ದಾರೆ ಅಂತ. ಸೊ ಒಂದೊಳ್ಳೆ ಮುದ್ದೆ ಊಟ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್ ಅವರು. ಸರ್, ಯಾವಾಗಿಂದ ಶುರುವಾಗಿದ್ದು ಸೋಮೇಶ್ವರ ಇಡ್ಲಿ ಹೋಟೆಲ್? ನಾವು ಇಲ್ಲಿ ಸೋಮಪುರದಲ್ಲಿ ಓಪನ್ ಮಾಡಿ 10 ವರ್ಷ ಆಯ್ತು. 10 ವರ್ಷ? ಹಾ, 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತಟ್ಟೆ ಇಡ್ಲಿ, ಉದ್ದಿನ ವಡೆ, ರೈಸ್ ಬಾತು, ಅದು ಫೇಮಸ್ಸು ಇಲ್ಲಿ. ಅದನ್ನು ಮಧ್ಯಾಹ್ನ ಊಟ, ಮುದ್ದೆ ಊಟ, ಅನ್ನ ಸಾಂಬಾರು, ಚಪಾತಿ ಊಟ ಎಲ್ಲ ಮಾಡ್ತೀವಿ. 10 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. 10 ವರ್ಷದಿಂದ ನಡೀತಾ ಇದೆ. ಮುದ್ದೆ ಊಟನೇ ಸುಮಾರು ಜನ ತಗೊಂತಾ ಇದ್ರು. ಹೌದು ಹೌದು, ಮುದ್ದೆ ಊಟ ಜಾಸ್ತಿ ತಿಂತಾರೆ. ಚಪಾತಿ ಊಟ ಕಮ್ಮಿ, ಮುದ್ದೆ ಊಟ ಜಾಸ್ತಿ ಹೋಗುತ್ತೆ. ಹಂಗೆ ಫೇಮಸ್ಸು ನಮ್ಮಲ್ಲಿ ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ? ತಟ್ಟೆ ಇಡ್ಲಿ, ಉದ್ದಿನ ವಡೆ. ಉದ್ದಿನ ವಡೆ ಇಲ್ಲಿ ನಮ್ಮ ಡಾಬಾಸ್ಪೇಟೆನಲ್ಲಿ ನಮ್ದು ಒಂದೇ ಹೋಟ್ಲಲ್ಲಿ ಮಾಡೋದು, ಯಾರೂ ಮಾಡಲ್ಲ ಅದು. ಹೌದು, ತಟ್ಟೆ ಇಡ್ಲಿ. ಹಾಂ ಹೌದಾ? ಇದೊಂದೇ ಹೋಟ್ಲಲ್ಲಿ ನಾವು ಮಾಡೋದು. ಇನ್ಯಾರು ಮಾಡೋದಿಲ್ಲ? ಯಾರು ಮಾಡೋದಿಲ್ಲ. ಮತ್ತೆ ಪ್ರತಿದಿನ ಮುದ್ದೆ ಊಟ ಸಿಗುತ್ತಲ್ಲ? ಹಾ, ಪ್ರತಿ ದಿವಸ ಇರುತ್ತೆ ಚಪಾತಿ ಊಟ, ಮುದ್ದೆ ಊಟ, ಅನ್ನ ಸಾಂಬಾರು. ಮತ್ತೆ ರಾತ್ರಿನೂ ಊಟ? ನೈಟ್ ಇಲ್ಲ, 5 ಗಂಟೆ ಕ್ಲೋಸ್. 5 ಗಂಟೆ ಕ್ಲೋಸ್. ಟಿಫನ್ ಬೆಳಿಗ್ಗೆ 6 ರಿಂದ 6:30 ಒಳಗಡೆ ರೆಡಿ. 12 ಗಂಟೆ ಟಿಫನ್ ಕ್ಲೋಸ್, 12 ಗಂಟೆ ಮೇಲೆ ಊಟ. 12 ಗಂಟೆ ಮೇಲೆ ಊಟ ಸ್ಟಾರ್ಟ್ ಆಗ್ಬೇಕು. ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು. ಓಕೆ. ಮತ್ತೆ ನಾ ಹೋಟೆಲ್ ಸೋಮೇಶ್ವರ ಇಡ್ಲಿ ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ದಾಬಸ್ಪೇಟೆ. ಗೌರ್ಮೆಂಟ್ ಇದರಲ್ಲಿರೋದು ಸೋಮಪುರ ಅಂತ. ಓಕೆ. ಆದರೆ ಜಾಸ್ತಿ ರೂಢಿನಲ್ಲಿರೋದು ದಾಬಸ್ಪೇಟೆ. ದಾಬಸ್ಪೇಟೆ ಅಂತ? ದಾಬಸ್ಪೇಟೆ. ಇಲ್ಲಿ ದೇವರಸಹಳ್ಳಿ, ಸಿದ್ರು ಬೆಟ್ಟ ಎಲ್ಲ ಇದ್ದಾವೆ ನಿಯರು. ಓಕೆ. ಹಂಗಾಗಿ ನಮಗೆ ಜಾಸ್ತಿ ಜನಗಳು ಬರ್ತಾರೆ ಸರ್. ಮತ್ತೆ ಮುದ್ದೆ ಊಟ 60 ರೂಪಾಯಿ ಅಂತ ಇದೆ, ಅದು ಏನು ಅನ್ಲಿಮಿಟೆಡ್ ಹೇಗೆ ಸರ್ ಅದು? ಅದು ಏನಿಲ್ಲ ಸರ್, ನಾವು ರೈಸು, ಮುದ್ದೆ, ಹಪ್ಪಳ, ಒಂದು ಕಪ್ ಮಜ್ಜಿಗೆ, ಕಾಳು ಇಷ್ಟು ಕೊಡ್ತೀವಿ. ಇಷ್ಟು ಬರುತ್ತೆ? ಒಂದು ಪಲ್ಯನೂ ಬರುತ್ತೆ ಜೊತೆ? ಒಂದು ಪಾಪಡ್ ಕೊಡ್ತೀವಿ. ಹಪ್ಪಳ? ಹಪ್ಪಳನೂ ಬರುತ್ತೆ. ಹಪ್ಪಳನೂ ಬರುತ್ತೆ. ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಇದು ಬೆಳಿಗ್ಗೆ 6 ರಿಂದ ಸಂಜೆ 5. 5 ಗಂಟೆವರೆಗೂ ಕ್ಲೋಸ್. ಆಮೇಲೆ ಓಕೆ, ರಜೆ ಏನಿರೋದಿಲ್ಲ? ರಜಾನೇ ಇಲ್ಲ. ನಾವು ಭಾನುವಾರನೂ ಇರುತ್ತೆ, ಪ್ರತಿ ದಿವಸ ಹಬ್ಬದ ದಿವಸನೂ ಇರುತ್ತೆ. ಹಬ್ಬದ ದಿವಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೋಮೇಶ್ವರ ಇಡ್ಲಿ ಹೋಟೆಲಲ್ಲಿ ನಾವು ಮುದ್ದೆ ಊಟ ನೋಡಿದ್ದೀವಿ. ಅಂದರೆ ಇಡ್ಲಿ ಹೋಟ್ಲೆ ಅಂದರೆ ನೀವು ಬೆಳಗ್ಗೆ ಹೊತ್ತು ಬಂದಾಗ ನಿಮಗೆ ತಟ್ಟೆ ಇಡ್ಲಿ ಹಾಗೂ ಉದ್ದಿನ ವಡೆ ಸಿಗುತ್ತೆ, ಬಟ್ ಮಧ್ಯಾಹ್ನದ ಹೊತ್ತು ಅಂತ ಬಂದಾಗ ನಿಮಗೆ ಒಂದೊಳ್ಳೆ ಮುದ್ದೆ ಊಟ ಸಿಗುತ್ತೆ. ಸೊ ಅದ್ಭುತವಾಗಿರೋಂಥ ಒಂದೊಳ್ಳೆ ಮುದ್ದೆ ಊಟ ತೊಗೊಂಡಿದ್ದೀನಿ. 60 ರೂಪಾಯಿಗೆ ನಿಮಗೆ ಮುದ್ದೆ ಊಟ ಸಿಗುತ್ತೆ. ಒಂದು ಮುದ್ದೆ ಇದೆ ಹಾಗೂ ಪಲ್ಯ ಉಂಟು. ಇವತ್ತು ಎಲೆಕೋಸಿನ ಪಲ್ಯ ಇದೆ ಹಾಗೂ ಸಾಂಬಾರು ಕೂಡ ಇದೆ. ಬದನೆಕಾಯಿ ಬೀನ್ಸು ಎಲ್ಲ ಬಳಸಿ ಸಾಂಬಾರು ಮಾಡಿದ್ದಾರೆ. ಮಜ್ಜಿಗೆ ಕೊಟ್ಟಿದ್ದಾರೆ, ಬೇಸಿಗೆಗಾಲ ಮಜ್ಜಿಗೆ ಬಹಳ ಉತ್ತಮ. ಹಾಗೂ 1 ಕಪ್ ರೈಸ್ ಸಿಗುತ್ತೆ ಮತ್ತು ಹಪ್ಪಳ ಇದೆ, ಅಕ್ಕಿ ಹಪ್ಪಳ ಕೊಡ್ತಾರೆ ಮತ್ತು ಉಪ್ಪಿನಕಾಯಿ ಇರುತ್ತೆ. ಪ್ರತಿಯೊಂದು ಟೇಬಲ್ ಮೇಲೂ ಕೂಡ ಉಪ್ಪಿನಕಾಯಿ ಇರುತ್ತೆ ಹಾಗೂ ಸಾಂಬಾರು ರಸಮ್ಮು. ಸೊ ಪ್ರತಿಯೊಂದು ಟೇಬಲ್ ಆರನ್ ಸೌಂಡ್ ಹೆವಿ ಸಾಂಬಾರು ಮತ್ತು ರಸಮ್ಮು ಎರಡೂ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ರಸಮ್ ಕೂಡ ಇಟ್ಬಿಟ್ಟಿರ್ತಾರೆ. ಸೊ ನೀವೇ ಸಾಂಬಾರು ಹಾಕ್ಕೊಂಡು ನೀವೇ ಬೆಟ್ಟಿಂಗ್ ಮಾಡಬೇಕು. ಸೊ ಮುದ್ದೆಯಿಂದ ಶುರು ಮಾಡೋಣ. ತರಕಾರಿ ಎಲ್ಲ ಸಕ್ಕದ ದಂಟ್ಗಿಂಟೆಲ್ಲ ಬಳಸಾರೆ ಮರ್ರೆ, ಸೊಪ್ಪೆಲ್ಲ ಹಾಕ್ತಿದ್ದಾರೆ. ಸೊ ಮುದ್ದೆ ಸಕ್ಕದಾಗಿದೆ, ಮುದ್ದೆ ಮಾತ್ರ ಹಿಟ್ಟನ್ನು ನುಣ್ಣಗೆ ರುಬ್ಬಿದ್ದಾರೆ. ಸೊ ನೈ ಈಸಿದೆ, ಮುದ್ದೆ ಮಾತ್ರ ನೈ ಈಸಕ್ಕೆ ಸಿಗುತ್ತೆ. ಕೆಂಪು ರಾಗಿ ಕಪ್ಪು ರಾಗಿನೂ ಅಲ್ಲ, ಕೆಂಪು ಕೆಂಪು ಕಾಣಿಸ್ತಾ ಇದೆ ಮುದ್ದೆನೂ ಕೂಡ. ಚೆನ್ನಾಗಿ ಸಾಂಬಾರಿಗೆ ಡಿಪ್ ಮಾಡಿ ಮುಳುಗೆ ಹೋಯ್ತಲ್ಲ. ಆಹಾ ಸೂಪರ್, ಸಕ್ಕದಾಗಿದೆ. ಮಧ್ಯಾಹ್ನದ ಹೊತ್ತು ಒಂದೊಳ್ಳೆ ಮುದ್ದೆ ಊಟ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಮುದ್ದೆನೂ ಕೂಡ ಅಲ್ಟಿಮೇಟ್ ಆಗಿದೆ. ಅಂದರೆ ತೀರಾ ತೆಳು ಅಲ್ಲ ಅಥವಾ ತೀರಾ ಗಟ್ಟಿನೂ ಅಲ್ಲ, ಆ ರೀತಿ ಮುದ್ದೆ ಇರುತ್ತೆ, ಪರ್ಫೆಕ್ಟಾಗಿದೆ. ಮತ್ತಿನ್ನು ಸಾಂಬಾರು ಅಂದಾಗಲೂ ಕೂಡ ದಂಟು ಬಳಸಿದ್ದಾರೆ. ಸೊ ಬಹಳ ಒಳ್ಳೆಯದು. ದಂಟು ಇತ್ತೀಚೆಗೆ ಕಮ್ಮಿ ಕಡೆ ಸಿಗುವಂಥದ್ದು, ದಂಟು ತೀರಾ ಕಮ್ಮಿ ಆಗಿಬಿಟ್ಟಿದೆ. ಸಿಟಿ ಲಿಮಿಟಲ್ಲಿ ದಂಟೆ ಸಿಗ್ತಾ ಇಲ್ಲ ಅಂತಾರೆ. ಸೊ ದಂಟಿನ ಸೊಪ್ಪು ಕೂಡ ಬಳಸಿದ್ದಾರೆ ಮತ್ತು ಮೂಲಂಗಿ ಕೂಡ ಬಳಸಿದ್ದಾರೆ. ಸೊ ಅಂದರೆ ಮಿಕ್ಸ್ ತರಕಾರಿ ಬಳಸಿರುವಂಥದ್ದು, ಸೊಪ್ಪು ಕೂಡ ಬಳಸಿದ್ದಾರೆ, ಚೆನ್ನಾಗಿದೆ. ಕಾಯಿ ಕೂಡ ಯಥೇಚ್ಛವಾಗಿ ಹಾಕಿ ಒಂದೊಳ್ಳೆ ಸಾಂಬಾರು ಮಾಡಿದ್ದಾರೆ. ಸಾರು ಒಂದೊಳ್ಳೆ ಸಾರು ಸಿಗುತ್ತೆ. ಸೊ ಚೆನ್ನಾಗಿದೆ. ಇನ್ನು ಪಲ್ಯ ಇದೆ. ಪಲ್ಯ ಅಂತ ಬಂದರೆ ಇವತ್ತು ಎಲೆಕೋಸು ಹಾಗೂ ಕಾಯಿ ಕಡಲೆಬೇಳೆ ಎಲ್ಲ ಬಳಸಿ ಮಾಡಿದ್ದಾರೆ. ಕೆಂಪು ಮೆಣಸಿನಕಾಯಿ ಬಳಸಿದ್ದಾರೆ, ಕೆಲವೊಬ್ಬರು ಹಸಿರು ಮೆಣಸಿನಕಾಯಿ ಬಳಸ್ತಾರೆ, ಇವರು ಕೆಂಪು ಮೆಣಸಿನಕಾಯಿನ ಬಳಸಿದ್ದಾರೆ. ಮುದ್ದೆ ಕಾಲಿ ಮಾಡ್ಬಿಡ್ತೀನಿ, ರೈಸ್ ಹಾಕ್ಕೊಂಬಿಡೋಣ. ಸೊ ಮುದ್ದೆ ಆದಮೇಲೆ ನೆಕ್ಸ್ಟು ಬಿಳಿ ಅನ್ನ. ಸೊ ಬಿಳಿ ಅನ್ನ ಸ್ವಲ್ಪ ಹಾಕ್ಕೊಂಬಿಡೋಣ ಮತ್ತು ಇದಕ್ಕೆ ರಸಂ ಹಾಕೊಂಬೋಣ, ಸಾಂಬಾರು ಬೇಡ, ಯಾಕೆಂದರೆ ಸಾಂಬಾರು ಟೇಸ್ಟ್ ಮಾಡಾಗಿದೆ. ಈಗ ಅದು ರಸಂ ಹಾಕೊಂಬಿಡ್ತೀನಿ. ಟೊಮೊಟೊ ಹಾಗೂ ಮೆಣಸು ಹಾಕಿ ರಸಂ ಮಾಡಿದ್ದಾರೆ. ರಸಮ್ಮು ಮತ್ತು ರೈಸು ಬಿಸಿ ಬಿಸಿ ಇದೆ. ರಸಮ್ ಮಾತ್ರ ಬೆಂಕಿ, ಸಾಂಬಾರಿಗಿಂತ ಅಲ್ಟಿಮೇಟ್ ಆಗಿದೆ. ಈ ರಸಮ್ ಸಕ್ಕತ್ತಾಗಿದೆ. ಮೆಣಸಿನ ಖಾರ ಮತ್ತು ಹುಣಸೆ ಹಣ್ಣಿನ ಹುಳಿ, ಸೊ ಅದು ಸಿಗುತ್ತೆ. ಮತ್ತು ಇನ್ನು ಟೊಮೊಟೊನ ಬೆಳೆಸಿದ್ದಾರೆ, ಸೊ ಅದು ಕೂಡ ಹುಳಿನೇ, ಸೊ ಅದು ಸಿಗುತ್ತೆ. ಆ ಮೆಣಸಿನ ಖಾರ ಇದೆಯಲ್ಲ ಅದು ಅಲ್ಟಿಮೇಟ್ ಆಗಿರೋದು, ಬಾಯಿಗೆ ಇಡ್ತಿದ್ದಂಗೆ ಚುರ್ರನ್ನದೆ, ಸಕ್ಕತ್ತಾಗಿದೆ. ನಿಮಗೆ ಖಾರ ಸಿಕ್ತಿದ್ದಂಗೆ ಲೈಟಾಗಿ ಹುಳಿನೂ ಸ್ಟಾರ್ಟ್ ಆಗುತ್ತೆ, ಹುಣಸೆ ಹಣ್ಣಿನ ಹುಳಿ, ಅದು ಕೂಡ ಸೂಪರಾಗಿದೆ. ಒಂದು ಒಳ್ಳೆ ಊಟ. ರಸ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಂದಾಗ ರಸಮ್ನ 1 ಕಪ್ಪಲ್ಲಿ ಬಿಸಿ ಬಿಸಿ ಹಾಕೊಂಡು ಕುಡೀರಿ, ಸಕ್ಕತ್ತಾಗಿರೋದು. ಆ ರೇಂಜಿಗಿದೆ ರಸಮ್ ಮಾತ್ರ, ಸೂಪರ್ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಇನ್ನು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂದರೆ, ಸೊ ಉಪ್ಪಿನಕಾಯಿ ಕೂಡ ಎಳ್ಳಿಕಾಯಿ ಉಪ್ಪಿನಕಾಯಿ ಇರುತ್ತೆ ಇಲ್ಲಿ. ನಿಮಗೆ ಅದ್ಭುತವಾಗಿರೋಂಥ ಒಂದೊಳ್ಳೆ ಊಟ. ನೀವೇನಾದರೂ ದಬಸ್ಪೇಟೆ ಕಡೆ ಬಂದರೆ, ದಬಸ್ಪೇಟೆಯಿಂದ ನೀವೇನೋ ಮಧುಗಿರಿ ಆ ಕಡೆ ಏನಾದ್ರು ಹೋಗಬೇಕು ಅಂದರೆ ರೈಟ್ ಸೈಡಲ್ಲೇ ನಿಮಗೆ ಒಂದೊಳ್ಳೆ ಊಟ ಸಿಗುತ್ತೆ, ಸೋಮೇಶ್ವರ ಇಡ್ಲಿ ಹೋಟೆಲ್ ಅಂತ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.